ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಳೆದ ಎರಡು ವರ್ಷಗಳಲ್ಲಿ ಕೇರಳದಲ್ಲಿ ಐದುನೂರ ಹತ್ತೊಂಬತ್ತು ಜನರು ಮಾನವ ಕಳ್ಳ ಸಾಗಾಣಿಕೆಗೆ ಬಲಿಯಾಗಿದ್ದಾರೆ ಅವರಲ್ಲಿ ಮೂವತ್ತಾರು ಮಕ್ಕಳು ಎರಡುನೂರ ನಾಲ್ಕು ಮಹಿಳೆಯರು ಹಾಗೂ ಪುರುಷರು ಅಂತ ಪೊಲೀಸ್ ಅಂಕಿಅಂಶಗಳು ವಿವರಿಸಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಪೊಲೀಸ್ ಮಾನವ ಕಳ್ಳ ಸಾಗಣೆ ವಿರೋಧಿ ಘಟಕದ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಕೇರಳದಲ್ಲಿ ಎರಡು ವರ್ಷದಲ್ಲಿ ಎರಡುನೂರ ಐವತ್ತೇಳು ಮಾನವ ಕಳ್ಳ ಸಾಗಣೆ ಪ್ರಕರಣಗಳು ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದೆ ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಎಪ್ಪತ್ತೈದು ಪ್ರಕರಣಗಳು ದಾಖಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಲವತ್ತೊಂಬತ್ತು ಮಹಿಳೆಯರು ಮತ್ತು ನೂರ ಮೂರು ಮಕ್ಕಳು ಹಾಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಂಬತ್ತೈದು ಮಹಿಳೆಯರು ಮತ್ತು ತೊಂಬತ್ ಮೂರು ಮಕ್ಕಳು ಮಾನವ ಕಳ್ಳ ಸಾಗಾಣಿಕೆಗೆ ಬಲಿಯಾಗಿದ್ದಾರೆ ಮಗಳನ್ನ ಪ್ರೀತಿಸಿದ ಯುವಕನ ಮೇಲೆ ಯುವತಿಯ ಕುಟುಂಬ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಘಟನೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ನಡೆದಿದೆ ಅಂತ ವರದಿಯಾಗಿದೆ ಈ ಘಟನೆ ಸೋಮವಾರ ರಾತ್ರಿ ನಡೆದಿದ್ದು ಯುವಕ ರಾಹುಲ್ ಬಿರಾದಾರ್ಗೆ ಗಂಭೀರ ಸುಟ್ಟಗಾಯಗಳಾಗಿದೆ ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಲ್ಲದೆ ಕೃತ್ಯ ಎಸಗಿದ ಆರೋಪಿಗಳಿಗೆ ಕೆಲ ಗಾಯಗಳಾಗಿದೆ ಅಂತ ತಿಳಿದು ಬಂದಿದೆ ಪದ್ಮಶ್ರೀ ಪ್ರಶಸ್ತಿ ಪಡೆದಿದ್ದ ಸಾಂಪ್ರದಾಯಿಕ ವೈದ್ಯ ಹೇಮಚಂದ್ ಮಾಂಜಿ ಅವರಿಗೆ ನಕ್ಸಲರಿಂದ ಜೀವ ಬೆದರಿಕೆ ಉಂಟಾದ ಹಿನ್ನೆಲೆಯಲ್ಲಿ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ವಾಪಸ್ ನೀಡೋಕೆ ನಿರ್ಧರಿಸಿದ್ದಾರೆ ಇತ್ತೀಚಿನ ತಿಂಗಳುಗಳಲ್ಲಿ ಹೇಮಚಂದ್ ಮಾಂಜಿ ಅವರು ನಕ್ಸಲೈಟ್ ಬಣಗಳಿಂದ ಅನೇಕ ಬೆದರಿಕೆ ಕರೆಗಳನ್ನು ಸ್ವೀಕರಿಸಿದ್ದಾರೆ ಈ ಬೆದರಿಕೆಗಳಿಂದ ತನ್ನ ಸುರಕ್ಷತೆ ಮತ್ತು ತನ್ನ ಕುಟುಂಬದ ಭದ್ರತೆಯನ್ನು ಕಾಪಾಡಿಕೊಡಲು ಪದ್ಮಶ್ರೀ ಪ್ರಶಸ್ತಿಯನ್ನು ವಾಪಸ್ ನೀಡೋಕೆ ಅವರು ನಿರ್ಧರಿಸಿದ್ದಾರೆ ಛತ್ತೀಸ್ಗಢದ ನಾರಾಯಣಪುರ ಜಿಲ್ಲೆಯ ಸಾಂಪ್ರದಾಯಿಕ ವೈದ್ಯರಾಗಿರುವ ಹೇಮಚಂದ್ ಮಾಂಜಿ ನಕ್ಸಲೀಯರ ಬೆದರಿಕೆಯ ಹಿನ್ನೆಲೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಹಿಂದಿರುಗಿಸುವ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಅಶ್ಲೀಲ ವಿಡಿಯೋ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ನಾಪತ್ತೆಯಾಗಿದ್ದ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ ನಾನು ರಿಟರ್ನ್ ಬರ್ತಿದ್ದೀನಿ ಅನ್ನೋ ವಿಡಿಯೋ ಸಂದೇಶವನ್ನು ಕಳಿಸಿದ್ದಾರೆ ಇದರ ಬೆನ್ನಲ್ಲೇ ಎಸ್ಐಟಿಯಿಂದ ಮುಂದಿನ ಕಾನೂನು ಪ್ರಕ್ರಿಯೆಯ ತಯಾರಿ ನಡೀತಾ ಇದೆ ಪ್ರಜ್ವಲ್ ವಿಡಿಯೋ ರಿಲೀಸ್ ಆದ ಬಳಿಕ ಕುಂಕುಮ ಕುತೂಹಲ ಮೂಡಿಸಿದೆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಹಣೆಯಲ್ಲಿ ಕುಂಕುಮ ಇದೆ ವಿದೇಶದಲ್ಲಿದ್ದರೆ ಪ್ರಜ್ವಲ್ ಹಣೆಯಲ್ಲಿ ಕುಂಕುಮ ಹೇಗೆ ಬಂತು ಕರ್ನಾಟಕದಲ್ಲಿದ್ದೇ ಪ್ರಜ್ವಲ್ ರೇವಣ್ಣ ವಿದೇಶದ ಕತೆ ಕಟ್ಟಿದ್ರ ಅನ್ನೋ ಅನುಮಾನ ಎಸ್ಐಟಿ ಅಧಿಕಾರಿಗಳಿಗೆ ಕಾಡೋಕೆ ಶುರುವಾಗಿದೆ ವಿಡಿಯೋ ರಿಲೀಸ್ ಆದ ಬಳಿಕ ಪ್ರಜ್ವಲ್ ನಡೆ ಬಗ್ಗೆ ಅನುಮಾನ ಮೂಡಿದ್ದು ಪಾಸ್ಪೋರ್ಟ್ ರದ್ದಿಗೆ ಹೆದರಿ ವಾಪಸ್ ಆಗ್ತಿದಾರ ಅನ್ನೋ ಪ್ರಶ್ನೆಯೂ ಹುಟ್ಕೊಂಡಿದೆ ಯುಕ್ರೇನ್ ಅಧ್ಯಕ್ಷ ವಲಿಡಿಮಿರ್ ಝೆಲೆನ್ಸ್ಕಿ ಯುಕ್ರೇನ್ ಪೀಸ್ ಸಮಿಟ್ಗೆ ಜಾಗತಿಕ ನಾಯಕರಿಗೆ ಬುಲಾವ್ ನೀಡಿದ್ದಾರೆ ಜೂನ್ ಹದಿನೈದಕ್ಕೆ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆಯುವ ಶಾಂತಿ ಸಮ್ಮೇಳನಕ್ಕೆ ಜಾಗತಿಕ ಲೀಡರ್ಗಳು ಬರಬೇಕು ಅದರಲ್ಲೂ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹಾಗೂ ಚೀನಾ ಅಧ್ಯಕ್ಷ ಶಿ ಜಿನ್ ಪಿನ್ ಬರಲೇಬೇಕು ಅಂತ ಕೇಳ್ಕೊಂಡಿದ್ದಾರೆ ಈ ವೇಳೆ ಜಾಗತಿಕ ಲೀಡರ್ಗಳ ಮನಸ್ಸಿಗೆ ತಟ್ಟೋತ್ತರ ಜೆಲೆನ್ಸ್ಕಿ ಒಂದು ಮಾತನ್ನು ಹೇಳಿದ್ದಾರೆ ಶಾಂತಿ ಸ್ಥಾಪನೆ ಮಾಡುವಲ್ಲಿ ನಿಮ್ಮ ಲೀಡರ್ಶಿಪ್ ತೋರಿಸಿ ನಮಗೆ ಬೇಕಾಗಿರೋದು ನಿಜವಾದ ಶಾಂತಿ ದಾಳಿಗಳ ಮಧ್ಯ ಕೇವಲ ಗ್ಯಾಪ್ ಸಿಗೋದು ನಮಗೆ ಬೇಕಾಗಿಲ್ಲ ಅಂತ ಝೆಲೆನ್ಸ್ಕಿ ಹೇಳಿದ್ದಾರೆ ಇನ್ನು ಪ್ರಬಲ ಚಂಡಮಾರುತಕ್ಕೆ ಅಮೆರಿಕಾದಲ್ಲಿ ಹದಿನೈದು ಮಂದಿ ಬಲಿಯಾಗಿ ನೂರಾರು ಜನ ಗಾಯಗೊಂಡಿದ್ದಾರೆ ದಲ್ಲಾಸ್ ಟೆಕ್ಸಾಸ್ ಒಕ್ಲಾಹೋಮಾ ಆಕ್ಸಾನ್ಸ್ ರಾಜ್ಯಗಳು ಸೇರಿ ಮಧ್ಯ ಅಮೆರಿಕಾಗೆ ಚಂಡಮಾರುತ ಅಪ್ಪಳಿಸಿದೆ ಶನಿವಾರ ಟೆಕ್ಸಾಸ್ನಲ್ಲಿ ಎದ್ದ ಟೊರ್ನಾಡೋ ಅಂದರೆ ಒಂದು ರೀತಿಯ ಭೀಕರ ಸುಂಟರಗಾಳಿ ಗಾಳಿ ಎರಡ್ನೂರಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಿದೆ ಗಂಟೆಗೆ ಬರೋಬ್ಬರಿ ಎರಡು ನೂರ ಹದಿನೇಳು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದೆ ಸಾವಿರಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆ ಜೂನ್ ನಾಲ್ಕರಂದು ನಡೆಯಲಿದೆ ಈ ಮತ ಎಣಿಕೆಗೂ ಮುನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಮತ್ತು ಜನರು ತಿಳಿಯಬೇಕಾದ ಪ್ರಮುಖ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಮಾಜಿ ಕೇಂದ್ರ ಸಚಿವ ಕಪಿಲ್ ಸಿಬಿಲ್ ಹೇಳ್ಕೊಂಡಿದ್ದಾರೆ ಮತ ಎಣಿಕೆ ದಿನ ಇವಿಎಂ ಮಷಿನ್ಗಳು ತೆರೆದ ಸಂದರ್ಭದಲ್ಲಿ ಜನರು ಮತ್ತು ರಾಜಕೀಯ ಪಕ್ಷಗಳು ಏನ್ ಮಾಡಬೇಕು ಅನ್ನೋ ಬಗ್ಗೆ ನಾನು ಅರಿವು ಮೂಡಿಸೋಕೆ ಬಯಸುತ್ತೇನೆ ಇದು ಅತಿ ಮಹತ್ವವಾದ ವಿಚಾರವಾಗಿದೆ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಪ್ರಕ್ರಿಯೆಯ ವೇಳೆ ಎಲ್ಲಾ ರಾಜಕೀಯ ಪಕ್ಷಗಳು ಮತ್ತು ಏಜೆಂಟ್ಗಳು ಪರಿಶೀಲಿಸಬೇಕಾದ ಸುರಕ್ಷ ಲಕ್ಷತಾ ಅಂಶಗಳ ಬಗ್ಗೆ ಚಾರ್ಟ್ ಒಂದನ್ನು ನೀಡಿದ್ದಾರೆ ವೈದ್ಯಕೀಯ ಕಾರಣಗಳಿಗಾಗಿ ಮಧ್ಯಂತರ ಜಾಮೀನು ಅವಧಿಯನ್ನು ಏಳು ದಿನಗಳವರೆಗೆ ವಿಸ್ತರಿಸುವಂತೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸಲ್ಲಿಸಿದ ಅರ್ಜಿಯ ತುರ್ತು ವಿಚಾರಣೆಗೆ ಅನುಮತಿ ನೀಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ತಮಗೆ ಗಂಭೀರ ಸ್ವರೂಪದ ಕಾಯಿಲೆ ಇದ್ದು ಪಿಇಟಿ ಹಾಗೂ ಸಿಟಿ ಸ್ಕ್ಯಾನ್ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ಏಳು ದಿನಗಳ ಕಾಲ ಜಾಮೀನು ವಿಸ್ತರಿಸುವಂತೆ ಕೇಳಿಕೊಂಡಿದ್ರು ಸುಪ್ರೀಂ ಕೋರ್ಟ್ ಜೂನ್ ಒಂದರವರೆಗೆ ಮಧ್ಯಂತರ ಜಾಮೀನು ನೀಡಿದೆ ಜೂನ್ ಎರಡರಂದು ಈಗ ಮತ್ತೆ ತಿಹಾರ್ ಜೈಲ್ಗೆ ಕೇಜ್ರಿವಾಲ್ ಹೋಗಬೇಕಾಗಿದೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಬೆನ್ನಿಗೆ ಚೂರಿ ಹಾಕುವವರು ಇದ್ದಾರೆ ಅಂತ ಹೆಸರು ಹೇಳ್ದೇನೆ ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹೇಳಿದ್ದಾರೆ ಪಕ್ಷವನ್ನ ತೊರೆದವರನ್ನ ದೇಶದ್ರೋಹಿಗಳು ಮತ್ತು ಅವಕಾಶವಾದಿಗಳು ಅಂತ ಕರೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಉತ್ತರದಲ್ಲಿ ಕಾಂಗ್ರೆಸ್ ಹೇಗೆ ಬಹುತೇಕ ನಾಶವಾಗಿತ್ತು ಅಂತ ಅವರು ಉಲ್ಲೇಖಿಸಿದ್ರು ಆದರೂ ನಾವು ಪ್ರಬಲವಾಗಿಯೇ ಉಳಿದಿದ್ದೇವೆ ಮತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಗೆ ದೊಡ್ಡ ಅಲೆ ಎದುರಾಗಿತ್ತು ಅಂತ ಅಂದರು ಪಕ್ಷಕ್ಕೆ ದ್ರೋಹ ಬಗೆದ ಇನ್ನೂ ಕೆಲವರು ಪಕ್ಷದಲ್ಲಿಯೇ ಮುಂದುವರೆದಿದ್ದು ಈಗಲಾದರೂ ಪಕ್ಷಕ್ಕೆ ಆಸ್ತಿಯಾಗಲು ಪ್ರಯತ್ನಿಸಬೇಕು ಅಂತ ಹೆಸರು ಹೇಳ್ದೇನೆ ಹೇಳಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಕುಟುಂಬದ ವಿರುದ್ಧವಾಗಿ ಹಾಸನದ ಯಾವುದೇ ಒಬ್ಬ ಪತ್ರಕರ್ತರು ಬರೆಯೋಕೆ ಧೈರ್ಯ ತೋರ್ತಾ ಇಲ್ಲ ಅಂತ ಹಾಸನದ ಸಾಮಾಜಿಕ ಹೋರಾಟಗಾರ ಮತ್ತು ಹಿರಿಯ ಪತ್ರಕರ್ತ ಆರ್ ಪಿ ವೆಂಕಟೇಶ್ ಮೂರ್ತಿ ಹೇಳಿದ್ದಾರೆ ಎಚ್ ಡಿ ರೇವಣ್ಣ ಅವರು ಹಾಸನದಲ್ಲಿ ನಿಯಮಗಳನ್ನ ಬ್ರೇಕ್ ಮಾಡೋದ್ರಲ್ಲಿ ನಿಸ್ಸೀಮರು ಮತ್ತು ಅದನ್ನು ಅವರು ಎಂಜಾಯ್ ಮಾಡ್ತಾರೆ ಕೆಲವು ಬಾರಿ ಪತ್ರಕರ್ತರನ್ನೇ ಬಹಿಷ್ಕಾರ ಮಾಡ್ತಾರೆ ಹಾಸನದಲ್ಲಿ ಯಾವುದೇ ರಾಜಕೀಯ ನಾಯಕರು ಪತ್ರಕರ್ತರ ಸಂಘದ ಕಚೇರಿಗೆ ಬಂದು ಸುದ್ದಿಗೋಷ್ಠಿ ನಡೆಸಿದ್ರೆ ರೇವಣ್ಣ ಈವರೆಗೂ ಸಹ ಇಲ್ಲಿ ಹೆಜ್ಜೆ ಇಟ್ಟಿಲ್ಲ ಅವರು ಎಲ್ಲಿ ಸುದ್ದಿಗೋಷ್ಠಿ ಕರೀತಾರೋ ಅಲ್ಲಿಗೆ ಪತ್ರಕರ್ತ ಎದ್ನೋ ಬಿದ್ನೋ ಅಂತ ಓಡ್ ಹೋಗ್ತಾರೆ ಈ ಮಟ್ಟಿಗೆ ಅವರ ಪಾಳೆಗಾರಿಕೆ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇವತ್ತಿನ ಈ ಈ ದಿನ ದಿನ ಸುದ್ದಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ